ಉಪ್ಪು ಒಂದು ಯಾವ ರೀತಿಯ ವಸ್ತು ಆಗಿದೆ ಅಂದರೆ ಇದು ಸಮುದ್ರದಿಂದ ಹುಟ್ಟಿಕೊಂಡಿದೆ. ತಾಯಿ ಲಕ್ಷ್ಮೀದೇವಿಯು ಕೂಡ ಸಮುದ್ರದಿಂದಲೇ ಹುಟ್ಟಿದ್ದಾರೆ. ಇದೇ ಒಂದು ಕಾರಣದಿಂದಾಗಿ ಉಪ್ಪಿನಲ್ಲಿ ಒಂದು ಯಾವ ರೀತಿಯಾದ ಅದ್ಭುತವಾದ ಶಕ್ತಿ ಇರುತ್ತದೆ ಅಂದರೆ ಇದು ಎಲ್ಲ ಪ್ರಕಾರದ ನಕಾರಾತ್ಮಕ ಶಕ್ತಿಗಳನ್ನು ತಕ್ಷಣವೇ ನಾಶ ಮಾಡುತ್ತದೆ. ಆದರೆ ಹಲವಾರು ಜನರಿಗೆ ಇದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಇದರ ಬಳಕೆಯನ್ನು ಹೇಗೆ ಮಾಡಬೇಕು, ಬಳಕೆ ಮಾಡುವಂಥ ವಿಧಿ ಏನಿರುತ್ತದೆ, ಉಪ್ಪಿನ ಪ್ರಯೋಗಗಳನ್ನು ಹಲವಾರು ಸಮಸ್ಯೆಗಳಲ್ಲಿ ಮಾಡಲಾಗುತ್ತದೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೆ ಅಥವಾ ಹೆಚ್ಚಾಗಿ ಶತ್ರುಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಇಲ್ಲಿಯೂ ಉಪ್ಪನ್ನು ಬಳಕೆ ಮಾಡಿಕೊಂಡು ಲಾಭ ಪಡೆಯಬಹುದು. ಇಂದಿನ ಈ ಬಿಡದಲ್ಲಿ ಉಪ್ಪಿನ ಕೆಲವು ಯಾವ ರೀತಿಯಾದ ವಿಶೇಷವಾದ ಪ್ರಯೋಗಗಳನ್ನು ತಿಳಿಸ್ಕೊಡ್ತೀವಂದರೆ ಇವುಗಳ ಬಗ್ಗೆ ನೀವು ಈ ಹಿಂದೆ ಕೇಳಿರಲು ಸಾಧ್ಯವಿಲ್ಲ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದಿವಂತ ಬರೆಯಿರಿ. ಈ ಮೂಲಕ ಶಿವನಿಗೆ ನಮಸ್ಕಾರ ಮಾಡಿರಿ. ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಇಲ್ಲಿಯ ತನಕ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣವೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಯಾವತ್ತಿಗೂ ಇಂಥ ವಿಶೇಷವಾದ ವಿಡಿಯೋಗಳು ನೋಡಲು ನಿಮಗೆ ಸಿಗುತ್ತವೆ. ಸ್ನೇಹಿತರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ವಿಷಯಗಳಿವೆಯೋ ಮಾಹಿತಿಯ ಪ್ರಕಾರ ಅವೆಲ್ಲವೂ ಸಮುದ್ರದಿಂದಲೇ ಉತ್ಪತ್ತಿಯಾಗಿವೆ. ಇದೇ ಒಂದು ಕಾರಣದಿಂದಾಗಿ ನಮ್ಮ ಜೀವನದಲ್ಲಿ ಉಪ್ಪಿಗೆ ಒಂದು ವಿಶೇಷವಾದ ಮಹತ್ವ ಇದೆ. ತಾಯಿ ಲಕ್ಷ್ಮೀದೇವಿ ಸ್ವತಃ ಸಮುದ್ರದಿಂದಲೇ ಉತ್ಪತ್ತಿಯಾಗಿದ್ದಾರೆ. ಒಂದು ವೇಳೆ ನೀವು ಸ್ವಲ್ಪ ಆದರೂ ಸಮುದ್ರದ ನೀರನ್ನು ಮನೆಗೆ ತಂದರೆ, ಒಂದು ವೇಳೆ ಅದನ್ನು ನೀವು ಬಿಸಿಲಿಗೆ ಒಣಗಿಸಿದರೆ ಎಷ್ಟು ನೀರನ್ನು ತಂದಿರ್ತೀರೋ ಅಷ್ಟೇ ಅದು ಸಮುದ್ರದ ಉಪ್ಪು ಆಗಿಬಿಡುತ್ತದೆ. ಸಾಮಾನ್ಯವಾಗಿ ಎಲ್ಲರಲ್ಲಿ ಕಾಣುವಂಥ ಮೊದಲನೆಯ ಸಮಸ್ಯೆ ಏನಿದೆ ಅಂದರೆ, ಇಲ್ಲಿ ಚಿಕ್ಕ ಮಕ್ಕಳಿರಬಹುದು ಅಥವಾ ಯಾರು ತುಂಬ ಸೆನ್ಸಿಟಿವೇಡ್ ಆಗಿರ್ತಾರೋ ಅವರಿಗೆ ಬೇಗನೆ ಕೆಟ್ಟ ದೃಷ್ಟಿಗಳು ಅಂಟುತ್ತವೆ. ಇದರಿಂದ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಅವರ ಜೀವನದಲ್ಲಿ ನಡೆಯುತ್ತಿರುವಂಥ ಸಂತೋಷ ದೃಷ್ಟಿ ಅಂಟಿದಾಗ ಹಾಳಾಗುತ್ತದೆ. ಹಲವಾರು ಜನರೊಂದಿಗೆ ಈ ರೀತಿ ಯಾಕೆ ಆಗುತ್ತದೆ ಅಂದರೆ, ಯಾರ ಶರೀರದ ಅವರ ದುರ್ಬಲ ಆಗಿರುತ್ತದೆಯೋ, ಯಾರು ಪೂಜೆ ಪಾಠಗಳನ್ನು ಇತ್ಯಾದಿಗಳನ್ನು ಮಾಡ್ತಾ ಇರೋದಿಲ್ವೋ ಅಥವಾ ಯಾರು ತ್ರಾಟಕ ಕ್ರಿಯೆಗಳನ್ನು ಮಾಡಿರೋದಿಲ್ವೋ, ಇಂಥ ಜನರ ಅವರ ತುಂಬಾ ದುರ್ಬಲವಾಗಿರುತ್ತದೆ. ಇನ್ನೊಂದೆಡೆ ಯಾವುದಾದ್ರೂ ವ್ಯಕ್ತಿಯ ಅವರ ತುಂಬಾ ಶಕ್ತಿಶಾಲಿ ಆದರೆ, ಒಂದು ವೇಳೆ ಅಂಥವರು ನಿಮ್ಮ ಮೇಲೆ ತಮ್ಮ ದೃಷ್ಟಿಯನ್ನು ಹಾಕಿದ್ರೆ ಇಲ್ಲಿ ಕಾರ್ಯವು ನಿಂತು ಹೋಗುತ್ತದೆ. ವ್ಯಕ್ತಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಇವರು ಏನೇ ಮಾಡಲು ಪ್ರಯತ್ನ ಮಾಡಿದ್ರೂ ಚಿಂತೆಗಳು ಅವರ ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ. ಈ ವಿಷಯಕ್ಕಾಗಿ ನೀವು ಏನು ಮಾಡಬೇಕಂದ್ರೆ, ಒಂದು ಮುಟ್ಟಿಗೆ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯ ಮೇಲಿಂದ ಈ ಉಪ್ಪನ್ನು 21 ಬಾರಿ ಇಳಿಸಬೇಕು. ಎಲ್ಲಾದರೂ ಆಚೆ ಹೋಗಿ ತುಂಬಾ ಜೋರಾಗಿ ಅದನ್ನು ಎಸೆದು ಬಿಡಬೇಕು. ಕೇವಲ ಇಷ್ಟು ಮಾಡಿದ್ರು ತುಂಬ ಕೆಟ್ಟದಾಗಿರುವಂತಹ ದೃಷ್ಟಿ ಕೂಡ ಇಳಿದೋಗುತ್ತದೆ. ಇನ್ನು ಎರಡನೆಯ ವಿಷಯ ಏನಿದೆ ಅಂದರೆ, ನಿಮ್ಮ ಜೀವನದಲ್ಲಿ ಏನಾದರೂ ಹೆಚ್ಚಾಗಿ ಹಣದ ಸಮಸ್ಯೆ ಇದ್ದರೆ, ಯಾಕಂದರೆ ಉಪ್ಪು ಧನ ಸಂಪತ್ತನ್ನು ಆಕರ್ಷಣೆ ಮಾಡುತ್ತದೆ. ಇಲ್ಲಿ ನೀವು ಕೇವಲ ಮಾಡಬೇಕಾಗಿರೋದಿಷ್ಟೇ, ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಮನೆಯ ಮುಖ್ಯಸ್ಥನ ಬಲಗೈ ಮುಷ್ಟಿಯಲ್ಲಿ ಎಷ್ಟು ಉಪ್ಪು ಬರುತ್ತದೆಯೋ ಅಷ್ಟು ಅದನ್ನು ಆ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಮನೆಯ ಮುಖ್ಯದ್ವಾರದ ಮೇಲೆ ಕಟ್ಟಬೇಕು. ಈ ಗಂಟು ಹೇಗಿರಬೇಕಂದ್ರೆ, ಯಾರಾದರೂ ಆಚೆಯಿಂದ ಮನೆ ಒಳಗಡೆ ಬಂದರೆ ಅವರ ತಲೆಯ ಮೇಲೆ ಈ ಗಂಟು ಇರಬೇಕು. ಯಾಕಂದರೆ ಹಲವಾರು ಜನರಿಗೆ ಈ ಒಂದು ವಿಷಯ ಗೊತ್ತಿರೋದಿಲ್ಲ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ, ಮನುಷ್ಯನ ತಲೆಯ ಮೇಲೆ ಪೂರ್ತಿಯಾಗಿ ಸಹಸ್ರಾರ ಚಕ್ರಗಳು ಇರುತ್ತವೆ. ಯಾವಾಗ ಇವು ಬ್ಲಾಕ್ ಆಗುತ್ತವೆಯೋ ಆಗ ಆ ವ್ಯಕ್ತಿಯ ಜೀವನದಲ್ಲಿ ಟೆನ್ಷನ್ ಆಗಲಿ, ಡಿಪ್ರೆಷನ್ ಆಗಲಿ, ಚಿಂತೆಗಳು ಆವರಿಸಿಕೊಳ್ಳುತ್ತವೆ. ಸಹಸ್ರಾರ ಚಕ್ರಗಳನ್ನು ಜ್ಞಾನದ ಚಕ್ರ ಅಂತ ತಿಳಿಯಲಾಗಿದೆ. ಯಾವ ವ್ಯಕ್ತಿಯಲ್ಲಿ ಇವು ಆಕ್ಟಿವ್ ಆಗಿರುತ್ತವೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಧನ ಸಂಪತ್ತಿನ ಆಕರ್ಷಣೆ ಅಂತೂ ಆಗುತ್ತದೆ. ಬದಲಿಗೆ ಯಾವ ವಿಷಯಗಳ ಬಗ್ಗೆ ಅವರು ತಿಳಿದುಕೊಳ್ಳಲು ಬಯಸ್ತಾ ಇರ್ತಾರೋ ಅಂಥವರಿಗೆ ಅಪಾರವಾದ ಜ್ಞಾನ ಸಿಗುತ್ತದೆ. ಸಹಸ್ರಾರ ಚಕ್ರಗಳಿಂದ ಅದೆಷ್ಟೆಲ್ಲ ನಕಾರಾತ್ಮಕ ಶಕ್ತಿಗಳಿರುತ್ತವೆಯೋ ಅವುಗಳು ಸಹ ನಾಶವಾಗುತ್ತವೆ. ಬದಲಿಗೆ ನಿಮಗಂತೂ ರೇಖೆಯ ಬಗ್ಗೆ ಗೊತ್ತಿದ್ರೆ ರೇಖೆಯಲ್ಲೂ ಸಹ ಒಂದು ಪ್ರಯೋಗವನ್ನು ಮಾಡಲಾಗುತ್ತದೆ. ಇದರಲ್ಲಿ ಸಹಸ್ರಾರ ಚಕ್ರಗಳ ಮೇಲೆ ಲೈಟನ್ನು ಫೋಕಸ್ ಮಾಡ್ತಾರೆ. ಇದರಿಂದ ಆ ವ್ಯಕ್ತಿಯಲ್ಲಿ ಅದೆಷ್ಟೆಲ್ಲ ನೆಗೆಟಿವ್ ಎನರ್ಜಿಗಳು ಇರುತ್ತವೆಯೋ ಅವೆಲ್ಲ ಆಕಾಶದತ್ತ ಹೋಗಿಬಿಡುತ್ತವೆ. ಆಕಾಶದಿಂದಲೇ ಅವರಿಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತದೆ. ಯಾವಾಗ ನೆಗೆಟಿವಿಟಿ ಶರೀರದಲ್ಲಿ ವಾಸ ಮಾಡುತ್ತದೆಯೋ ಇಂಥ ವ್ಯಕ್ತಿಗಳು ನಿರಂತರವಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಯಾವತ್ತಿಗೂ ಅವರಿಗೆ ಚಿಂತೆ, ಭಯ, ಏನಾದರೂ ಕೊರತೆ ಅಂತ ಕಾಡ್ತಾ ಇರುತ್ತವೆ. ಇದಕ್ಕಾಗಿ ಉಪ್ಪಿನ ಗಂಟನ್ನು ನೀವು ಮನೆಯ ಮುಖ್ಯದ್ವಾರದ ಮೇಲೆ ಕಟ್ಟಬೇಕು. ಒಂದು ವೇಳೆ ನೀವು ರೇಖೀಯ ಪ್ರಯೋಗವನ್ನು ಮಾಡಲು ಇಷ್ಟಪಡ್ತಾ ಇದ್ದರೆ ಇದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ತಲೆಯ ಟಾಪ್ನಲ್ಲಿ ಅಲ್ಲಿಯೇ ಸಹಸ್ರ ಚಕ್ರಗಳು ಇರುತ್ತವೆ. ನಿಮ್ಮ ಪೂರ್ತಿ ಗಮನವನ್ನು ಅಲ್ಲಿ ಕೇಂದ್ರೀಕರಿಸುತ್ತಾ ಈ ರೀತಿ ನೀವು ಯೋಚನೆ ಮಾಡಿದ್ರೆ ಅದು ಆಕಾಶದಿಂದ ಬಿಳಿ ಬಣ್ಣದ ಬೆಳಕು
ನಿಮ್ಮ ತಲೆಯ ಮೇಲೆ ಅಂದರೆ ಸಸ್ತಾದ್ರಿ ಚಕ್ರಗಳ ಮೇಲೆ ಬರ್ತಾ ಇದೆ ಅಂತ ಯೋಚನೆ ಮಾಡಿ. ಅದು ನಿಮ್ಮ ಇಡೀ ಶರೀರವನ್ನು ಕ್ಲೀನ್ ಮಾಡ್ತಾ ಇರುತ್ತದೆ. ನಿಮ್ಮ ಪಾದಗಳಿಂದ ಅದೆಷ್ಟೆಲ್ಲ ನೆಗೆಟಿವಿಟಿ ದೂಷಿತಗೊಂಡ ಎನರ್ಜಿ ಇರುತ್ತದೆ ಅದು ಆಚೆ ಹೋಗ್ತಾ ಇರುತ್ತದೆ. ಈ ರೀತಿಯಾಗಿ ಕೇವಲ ನೀವು ಯೋಚನೆ ಮಾಡಿದ್ರೂ ಸರಿ ಧ್ಯಾನದಲ್ಲಿ ಕುಳಿತುಕೊಂಡ್ರೆ ತಕ್ಷಣವೇ ಎಲ್ಲ ಪ್ರಕಾರದ ನೆಗೆಟಿವ್ ಎನರ್ಜಿಗಳು ನಿಮ್ಮ ಅಂಗಾಲಿನ ಮಾಧ್ಯಮದ ಮೂಲಕ ಆಚೆ ಹೋಗುತ್ತವೆ. ಈ ಪ್ರಯೋಗವನ್ನು ನೀವು ಕೂಡ ಪರೀಕ್ಷೆ ಮಾಡಿ ನೋಡಿರಿ. ಇಲ್ಲಿ ಅದೆಷ್ಟೆಲ್ಲ ಸಮಸ್ಯೆಗಳು ನಿಮ್ಮ ಮೆದುಳಿನಲ್ಲಿ ನಡೀತಾ ಇರುತ್ತವೆಯೋ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಇಡೀ ಜ್ಞಾನವನ್ನು ಸಹಸ್ರಾದಿ ಚಕ್ರ ಅಂದರೆ ನಿಮ್ಮ ತಲೆಯ ಟಾಪ್ನಲ್ಲಿ ಇರಿಸಬೇಕು. ಈ ರೀತಿಯಾಗಿ ನಿಮಗೆ ಯೋಚನೆ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಆಕಾಶದಿಂದ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ, ಇದು ನಿಮ್ಮ ಸಹಸ್ರ ಚಕ್ರವನ್ನು ತುಂಬಿಸುತ್ತಿದೆ. ಒಂದು ವೇಳೆ ಈ ರೀತಿಯಾಗಿ ಯೋಚನೆ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಕೇವಲ ನಿಮ್ಮ ಸಹಸ್ರಾದಿ ಚಕ್ರದ ಮೇಲೆ ನಿಮ್ಮ ಗಮನ ಇಟ್ಟರೆ ಉಳಿದ ಕಾರ್ಯವನ್ನು ಸಹಸ್ರಾದಿ ಚಕ್ರಗಳು ತಾವೇ ಮಾಡುತ್ತವೆ. ಒಂದು ವೇಳೆ ಈಗಲೇ ಈ ವಿಷಯವನ್ನು ನೀವು ಮಾಡಿ ನೋಡಿದ್ರೆ ತಕ್ಷಣವೇ ಪಾಸಿಟಿವ್ ಎನರ್ಜಿಗಳು ನಿಮ್ಮ ಸುತ್ತಮುತ್ತಲು ಔರಾದಲ್ಲಿ ಸೇರಲು ಶುರು ಮಾಡುತ್ತವೆ. ಇದರಲ್ಲಿ ಹೆಚ್ಚಿನ ಸಮಯ ಕೂಡ ಹಿಡಿಯೋದಿಲ್ಲ. ಹೇಗೆ ನಿಮ್ಮ ಧ್ಯಾನವು ಸಹಸ್ರಾದಿ ಚಕ್ರ ಮೇಲೆ ಹೋಗಿ ತಲುಪುತ್ತದೆಯೋ ತಕ್ಷಣವೇ ನೆಗೆಟಿವ್ ಎನರ್ಜಿಗಳು ಮಾಯವಾಗುತ್ತವೆ. ಇದೇ ರೀತಿಯಾಗಿ ಈ ಏಳು ಚಕ್ರಗಳು ಕೂಡ ಕಾರ್ಯವನ್ನು ಮಾಡುತ್ತವೆ. ಏನನ್ನ ತಂತ್ರದಲ್ಲಿ ಕಲಿಸಲಾಗುತ್ತದೆಯೋ ಹೇಳಲಾಗುತ್ತದೆಯೋ ಇವುಗಳ ಕಾರ್ಯದ ಬಗ್ಗೆ ಹೇಗೆ ತಿಳಿಸ್ಕೊಡ್ತಾರೋ ಅಥವಾ ಆ ವ್ಯಕ್ತಿಗಳಂತೂ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ಸಹಸ್ರಾದಿ ಚಕ್ರದ ಮೇಲೆ ನಿಮ್ಮ ಧ್ಯಾನವನ್ನು ನೀವು ಹಾಕಿದ್ರೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ಆಕರ್ಷಣೆ ಆಗುವುದರ ಜೊತೆಗೆ ಅಪಾರ ಜ್ಞಾನದ ಪ್ರಾಪ್ತಿ ಕೂಡ ನಿಮಗೆ ಆಗುತ್ತದೆ. ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಜ್ಞಾನವು ಒಂದು ಯಾವ ರೀತಿಯಾದ ವಿಷಯ ಆಗಿದೆ ಅಂದರೆ ಯಾರ ಬಳಿ ಇದು ಇರುತ್ತದೆಯೋ ಅಂಥವರನ್ನ ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ. ಅವರಿಗೆ ಹೇಗೆ ಬೇಕು ಏನು ಬೇಕು ಅದನ್ನು ಅವರು ಪಡೆದುಕೊಳ್ತಾರೆ. ಹಿಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸಿದ ಹಾಗೆ ಅದು ಆಗ್ಯ ಚಕ್ರವು ತಾಂತ್ರಿಕ ಕ್ರಿಯೆಗಳನ್ನು ಮಾಡಲು ಅಥವಾ ಯಾವ ವಿಷಯಗಳನ್ನು ನೀವು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತೀರೋ ಆ ವಿಷಯಗಳನ್ನು ಆಕರ್ಷಣೆ ಮಾಡಲು ಅಥವಾ ಇಂಥ ಯಾವುದಾದ್ರೂ ಸ್ಥಿತಿಯನ್ನು ನೀವು ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡಲು ಇಷ್ಟಪಡ್ತಾ ಇದ್ರೆ ಯಾರನ್ನಾದರೂ ವಶದಲ್ಲಿ ಸಮೋಹನ ಆಕರ್ಷಣೆ ಮಾಡಲು ಇಷ್ಟಪಡ್ತಾ ಇದ್ರೆ ಅಂತ ಎಲ್ಲ ವಿಷಯಗಳಲ್ಲಿ ಆಗ್ಯ ಚಕ್ರವು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದೆಡೆ ನೀವು ಧ್ಯಾನದ ಪ್ರಾಪ್ತಿಯನ್ನು ಮಾಡಿಕೊಳ್ಳಲು ಇಷ್ಟಪಡ್ತಾ ಇದ್ರೆ ತುಂಬಾ ರಿಲ್ಯಾಕ್ಸ್ ಆಗಿ ಜೀವನ ನಡೆಸಲು ನೀವು ಇಷ್ಟಪಡ್ತಾ ಇದ್ರೆ ಆ ಸಹಸ್ರಾರ ಚಕ್ರದ ಮೇಲೆ ಧ್ಯಾನವನ್ನು ಇರಿಸಬೇಕು. ಸ್ನೇಹಿತರೆ, ಉಪ್ಪಿನ ಮೂರನೆಯ ಪ್ರಯೋಗ ಏನಿದೆ ಅಂದರೆ ಯಾವಾಗ ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ನೆಗೆಟಿವ್ ವಿಷಯಗಳು ಬಂದಿವೆ ಅಂತ ಅನಿಸುತ್ತೋ ನಿಮ್ಮ ಕಾಲುಗಳನ್ನು ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅವುಗಳಲ್ಲಿ ಮುಳುಗಿಸಿ ಇಟ್ಕೊಳ್ಳಿರಿ. ಯಾವುದಾದ್ರೂ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಸಮುದ್ರ ಉಪ್ಪು ಅಥವಾ ಕಲ್ಲುಪ್ಪನ್ನು ಹಾಕಿ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಕಾಲುಗಳನ್ನು ಅದರಲ್ಲಿ ಹಾಕಿ ಇಟ್ಟು ಕುಳಿತುಕೊಳ್ಳಿರಿ. ಇದರಿಂದ ನಿಮ್ಮಲ್ಲಿ ಅದೆಷ್ಟೇ ನೆಗೆಟಿವ್ ಎನರ್ಜಿಗಳಿದ್ದರೂ ನಿಮ್ಮ ಪಾದಗಳ ಮೂಲಕ ಅವೆಲ್ಲವೂ ನಾಶ ಆಗಿ ದೂರ ಆಗುತ್ತವೆ. ಇಲ್ಲಿ ಕೇವಲ ನೀವು ಈ ಒಂದು ಮಾತನ್ನು ನೆನಪಿಟ್ಕೊಳ್ಬೇಕು, ಈ ನೀರನ್ನು ನೀವು ಫ್ಲಶ್ ಮಾಡಬೇಕು, ನಂತರ ನಿಮ್ಮ ಕಾಲುಗಳನ್ನು ಸ್ವಚ್ಛವಾದ ನೀರಿನಿಂದ ಮತ್ತೊಮ್ಮೆ ತೊಳೆಯಬೇಕು. ಒಂದು ವೇಳೆ ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ತಕ್ಷಣವೇ ಹಿಂದೆ ಈ ಪ್ರಯೋಗವನ್ನು ಮಾಡಿ ನೋಡಿರಿ. ತುಂಬಾ ರಿಲ್ಯಾಕ್ಸ್ ಆಗಿ ನಿಮಗೆ ನಿದ್ರೆ ಬರುತ್ತದೆ, ಮುಂಜಾನೆ ಫ್ರೆಶ್ ಆಗಿ ಎದ್ದೇಳ್ತೀರಾ. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಶರೀರದಲ್ಲಿರುವಂಥ ಔರ ಯಾವಾಗ ನೆಗೆಟಿವಿಟಿಗಳಿಂದ ತುಂಬುತ್ತದೆಯೋ ಈ ನೆಗೆಟಿವಿಟಿ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಕಾರ್ಯವನ್ನು ಮಾಡುತ್ತದೆ. ಅಂದರೆ ನೆಗೆಟಿವಿಟಿ ಶತ್ರುಗಳನ್ನು ಆಕರ್ಷಣೆ ಮಾಡುತ್ತದೆ, ಹಣದ ಸಮಸ್ಯೆಯನ್ನು ಜೀವನದಲ್ಲಿ ತರುತ್ತದೆ. ಯಾವ ವಿಷಯಗಳನ್ನು ನೀವು ಪಡೆದುಕೊಳ್ಳಲು ಇಷ್ಟಪಡ್ತಾ ಇರ್ತೀರೋ, ಯಾವ ಜನರೊಂದಿಗೆ ಸಂಪರ್ಕ ಮಾಡಲು ಇಷ್ಟಪಡ್ತಾ ಇರ್ತೀರೋ ಅಥವಾ ಪ್ರೀತಿ ಪ್ರೇಮದಲ್ಲಿ ಯಾವ ವ್ಯಕ್ತಿಗಳನ್ನು ಪಡೆದುಕೊಳ್ಳಲು ನೀವು ಇಷ್ಟಪಡ್ತಾ ಇರ್ತೀರೋ ಈ ನೆಗೆಟಿವಿಟಿ ಆ ಎಲ್ಲ ವಿಷಯಗಳನ್ನು ನಿಮ್ಮಿಂದ ಪೂರ್ತಿಯಾಗಿ ದೂರ ಮಾಡುತ್ತದೆ. ನಿರಂತರವಾಗಿ ಹೆಚ್ಚಾಗಿ ನೆಗೆಟಿವಿಟಿಗಳೇ ನಿಮಗೆ ಸಿಗುತ್ತಾ ಹೋಗುತ್ತವೆ. ಯಾಕಂದರೆ ಇಲ್ಲಿ ಅದೆಷ್ಟೆಲ್ಲ ನೆಗೆಟಿವಿಟಿ ಅದೃಶ್ಯ ಶಕ್ತಿಗಳಿರುತ್ತವೆಯೋ ಇವುಗಳ ಭೋಜನವೇ ಅಂದರೆ ಆಹಾರ ನೆಗೆಟಿವಿಟಿ ಆಗಿರುತ್ತೆ. ಯಾವಾಗ ನೀವು ನೆಗೆಟಿವಿಟಿ ಆಗ್ತೀರೋ ಆಗ ಇವುಗಳಿಗೆ ಸಂತೋಷ ಸಿಗುತ್ತದೆ. ಯಾವಾಗ ನಿಮ್ಮಲ್ಲಿ ಪಾಸಿಟಿವಿಟಿ ಬರುತ್ತದೆಯೋ ಆಗ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ಇಲ್ಲಿ ಎಷ್ಟೆಲ್ಲ ವಿಷಯಗಳನ್ನು ನೀವು ಆಕರ್ಷಣೆ ಮಾಡಲು ಇಷ್ಟಪಡ್ತಾ ಇರ್ತೀರೋ, ಧನ ಸಂಪತ್ತಾಗಲಿ ಸಿರಿ ಸಂಪತ್ತಾಗಲಿ ಅಥವಾ ಯಾವುದಾದ್ರೂ ವ್ಯಕ್ತಿಗಳನ್ನಾಗಲಿ ವಸ್ತುಗಳನ್ನಾಗಲಿ ಪಾಸಿಟಿವಿಟಿ ಮಾಧ್ಯಮದ ಮೂಲಕ ಆ ಎಲ್ಲ ವಿಷಯಗಳು ನಿಮಗೆ ಸಿಗುತ್ತವೆ. ಬದಲಿಗೆ ಜೀವನದಲ್ಲಿ ಅಪಾರ ಹಣವನ್ನು ಗಳಿಸಲು ನೀವು ಬಯಸ್ತಾ ಇದ್ರೆ ಇಲ್ಲಿ ನಾವು ನಿಮಗೆ ತಿಳಿಸಿದಂಥ ಎಲ್ಲ ವಿಷಯಗಳನ್ನು ಖಂಡಿತವಾಗಿ ಮಾಡ್ತಾ ಇರಿ. ಮತ್ತು ಉಪ್ಪಿನ ಎಷ್ಟೇ ವಿಷಯಗಳಿದ್ದರೂ ತುಂಬಾ ವಿಶೇಷವಾಗಿರುತ್ತವೆ. ಇದೇ ರೀತಿ ಯಾವಾಗ ನಿಮಗೆ ತುಂಬಾ ಸಿಟ್ಟು ಬರುತ್ತದೆಯೋ ಅಥವಾ ಮನಸ್ಸಿನಲ್ಲಿ ಚಿಂತೆ ಇರುತ್ತೆ, ಅಚಾನಕವಾಗಿ ತುಂಬಾ ಭಯ ಆಗ್ತಾ ಇರುತ್ತೆ, ಇಲ್ಲಿ ನಿಮ್ಮ ಎರಡು ಕೈಗಳ ಮುಷ್ಟಿಯಲ್ಲಿ ಉಪ್ಪನ್ನು ಹಾಕಿ ಮುಚ್ಚಿ ಇಟ್ಕೊಳ್ಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇದನ್ನು ಜೋರಾಗಿ ಹಿಸುಕಬೇಕು. 5 ನಿಮಿಷಗಳಾದ ನಂತರ ಎರಡು ಮುಷ್ಟಿಯಲ್ಲಿರುವಂಥ ಉಪ್ಪನ್ನು
ಫ್ಲಶ್ ಮಾಡಬೇಕು ಅಥವಾ ಎಲ್ಲಾದರೂ ಆಚೆ ಎಸೆಯಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರುವಂಥ ಬ್ಲಾಕೇಜ್ಗಳಾಗಲಿ, ನಿಮ್ಮ ಜೀವನದಲ್ಲಿ ಬಂದಿರುವಂಥ ದುಃಖ ಕಷ್ಟಗಳೆಲ್ಲ ನಾಶ ಆಗುತ್ತವೆ. ನಿಮ್ಮ ಜೀವನದಲ್ಲಿ ಏನಾದರೂ ಬೇರೆ ರೀತಿ ಸಮಸ್ಯೆಗಳಿದ್ದರೆ ಕಮೆಂಟ್ನಲ್ಲಿ ಬರೆದು ತಿಳಿಸಿರಿ. ಯಾವಾಗ ನಾವು ವಿಡಿಯೋಗಳನ್ನು ಮಾಡ್ತೀವೋ ಆ ಸಮಸ್ಯೆಗಳ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮಾಹಿತಿ ಇಷ್ಟ ಆದರೆ ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಸಹ ಲಾಭ ಆಗಲಿ. ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ, ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ. ಧನ್ಯವಾದಗಳು.